ಜಗದೀಶ್ ಅಮಾತಿಗೌಡ್ರ ಅಂತಂದು. ನಾವು ವಿಶ್ಚನ್ ಕಂಪನಿ ಒಂದು ಆರ್ಥಿಕ ಸೇವೆಯಲ್ಲಿ ಮತ್ತು ಸೇವಾಜನ್ ಫೌಂಡೇಶನ್ ಸೇವಾ ಚಟುವಟಿಕೆ ಹಾಗೂ ರಿಯಲ್ ಲೈಫ್ ರಿಯಲ್ ಪೀಪಲ್ ಇದು ಪುಣೆ ಬೇಸ್ಡ್ ಇರೋದು ಕಂಪನಿ ಎಲ್ಲ ಒಂದು ಸಹಯೋಗದೊಳಗೆ ಒಂದು ಕಾರ್ಯಕ್ರಮ ಮಾಡಬೇಕು ಕೃತ ಕಾಲು ಕೈ ಅಂತಂದು ಗುಳಪ್ಪನವ್ರನ್ನ ಅಪ್ರೋಚ್ ಮಾಡಿದ್ವಿ. ಗುಳಪ್ಪನವರು ಒಂದು ಸುಮಾರು ಒಂದು 20-25 ಜನ ಗುರುತಿಸ್ಕೊಟ್ರು. ನಮ್ಮ ಬೆಳಗಾವಿ ಒಳಗೆ ಎಷ್ಟು ಜನ ಅದರ ಇವರು ನೀವು ಮಾಡಿರಿ ಅಂತಂದೆಲ್ಲ ಅವರು ಖುದ್ದಾಗಿ ಅವ್ರ ಫೋನ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿ ನಮಗೆಲ್ಲ ಕೊಟ್ಟು ಮತ್ತು ಅದ್ರ ಹಿಂದೆ ಅವರು ಈ ಇದನ್ನು ಕೆಲಸ ನೀವು ಮಾಡಿಕೊಡ್ಬೇಕಂತಂದು ನಮ್ಗೆ ಹೇಳಿದಾಗ ನಾವು ಅವ್ರ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ವಿ. ಮತ್ತು ಈ ಏನೋ ಹೇಳಬೇಕಂದ್ರೆ ಇಷ್ಟೆಲ್ಲ ಕಂಪ್ನಿ ಮಾಡ್ತಾ ಇರೋದು ವಿಶ್ಚನ್ ಕಂಪ್ನಿ, ಗುಳಪ್ಪ ಹೊಸಮನಿಯವರು ಮತ್ತು ಸೇವಾಜನ್ಯ ಫೌಂಡೇಶನ್ ಮತ್ತು ರಿಯಲ್ ಲೈಫ್ ರಿಯಲ್ ಪೀಪಲ್ ಎಲ್ಲ ಒಂದು ಎನ್ ಜಿ ಒ ಮತ್ತು ಒಂದು ಇರತಕ್ಕಂಥ ಜರಾಯಮೆ ಫೌಂಡೇಶನ್ ಇರ್ಬೋದು ಮತ್ತು ಎರಗಟ್ಟಿಯಿಂದ ಕೆ ವಿ ಪಾಟೀಲ್ ಇರ್ಬೋದು ಇವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಹೇಳ ಬಯಸ್ತಿದ್ದೀನಿ. ಯಾಕಂದರೆ ಅವರೆಲ್ಲ ಒಂದು ಸೇವಾ ಕಾರ್ಯದಿಂದ ಮತ್ತು ಸೇವಾ ಮನೋಭಾವದಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತಿನ ದಿನ ಒಂದು 30 ಜನಕ್ಕೆ ನಾವು ಅಳತಿ ಕಾರ್ಯವನ್ನು ಮಾಡಿಕೊಂಡು ಮುಂದಿನ ಒಂದು ವಾರದೊಳಗೆ ನಾವು ಅದನ್ನು ಕಾಲುಗಳನ್ನ ಜೋಡಣೆ ಮಾಡ್ತಿದ್ದೀವಿ. ಅದು ಮಾಡಿ ಈಗಾಗಲೇ ಕರ್ನಾಟಕದೊಳಗೆ ಒಂದು ಬಿಳಿಗಿ, ಬಾಗಲಕೋಟೆ, ಗದಗ, ರೋಣ, ಆಮೇಲೆ ಬಿಜಾಪುರ, ಗದಗ, ಹಾವೇರಿ ಎಲ್ಲ ಮಾಡ್ಕೊಂಬಂದಿದ್ವಿ. ಕಂಪ್ನಿಯಿಂದ ನಮ್ಮ ಬೆಳಗಾವಿಯಲ್ಲಿ ಮಾಡಿ ಅಂತಂದು ನಮಗೊಂದು ಇದನ್ನು ಬಂತು. ಹಾಗಾಗಿ ಇವತ್ತು ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹೇಳ್ತಿದ್ದ ನಮ್ಮದು ಸೇವಾಜನ್ಯ ಫೌಂಡೇಶನ್ನ ರಿಜಿಸ್ಟ್ರೇಷನ್ ಕರ್ನಾಟಕ ಇದೆ. ನಮ್ಮ ಬ್ರಾಂಚು ಬೆಳಗಾವಿ, ಬಾಗಲಕೋಟೆ, ಆಮೇಲೆ ಬೆಂಗಳೂರು ಎಲ್ಲ ಕಡೆ. ನಾವು ಅವ್ರದ್ದೆಲ್ಲ ಸಂಪೂರ್ಣವಾಗಿ ಮೊಬೈಲ್ ನಂಬರೆಲ್ಲ ತೊಗೊಂಡಿದ್ವಿ, ಅವ್ರ ಕಾಂಟ್ಯಾಕ್ಟ್ ವಿಳಾಸ ಎಲ್ಲ ತೊಗೊಂಡಿದ್ವಿ. ನಮ್ಗೆ ಕಾಲು ರೆಡಿ ಆಗ್ತಿದ್ದಂಗೆ ನಾವು ಇವರು ಗುಳಪ್ಪ ಹೊಸಮನೆಯವ್ರನ್ನ ನಾವು ಅಪ್ರೋಚ್ ಮಾಡಿ ಅವ್ರು ನಮಗೆ ಮಾಡಿಕೊಂಡು ನಾವು ಇದನ್ನು ಫಿಕ್ಸ್ ಮಾಡ್ತಿದ್ವಿ ಮುಂದಿನ ದಿನಗಳೊಳಗೆ. ನನ್ನ ಹೆಸರು ಜಗದೀಶ್ ಅಮಾತೇಗೌಡ್ರು ಅಂತಂದು. ನಾವು ಸೇವಾಜನ್ಯ ಫೌಂಡೇಶನ್ನ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಧ್ಯಕ್ಷರಾಗಿ. ಬೆಳಗಾವಿ ನಗರದಲ್ಲಿ ಇಷ್ಟಾನ್ ಕಂಪ್ನಿಯ ಸಹಯೋಗದಿಂದ ಹಾಗೂ ಮಹಾಜನನೀಯ ಟ್ರಸ್ಟ್ ವತಿಯಿಂದ ಒಂದು 30 ಜನರಿಗೆ ಕೃತಕ ಕಾಲು ಮತ್ತು ಕೃತಕ ಕೈಗಳನ್ನು ಜೋಡಿಸುವ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೀವಿ. ಕಾರಣ ಒಂದು ಕೈ ಅಥವಾ ಒಂದು ಕಾಲು ದವಾಖಾನೆಗೂ ಜೋಡಿಸಬೇಕಾದ್ರೆ 40-80 ಸಾವಿರ ಖರ್ಚು ಬರುತ್ತೆ. ಈ ಟ್ರಸ್ಟ್ ವತಿಯಿಂದ, ಈ ಕಂಪ್ನಿಯ ವತಿಯಿಂದ ನಮಗೆ ನೀವು ಮಾಡ್ರಿ ಅಂತಂದ ಒಂದು ಆದೇಶ ಬಂತು. ಹಂಗಾದ್ರೆ ನಾನು ಬೆಳಗಾವಿ ಮಹಾನಗರದಲ್ಲಿ ಇಟ್ಕೋತೀನಿ. ಸುತ್ತಲೂ ಹಳ್ಳಿ ಜನ ಯಾರಾದ್ರೂ ನೋಡಿಕೊಂಡು ಮಾಡುವಂಥದ್ದು. ನಾವು 50 ಜನರು ಕರೆದಿದ್ದೀವಿ. ಫಸ್ಟ್ ಫೇಸ್ನಾಗ ಒಂದು 30 ಜನರು ಮಾಡ್ತಾಯಿದ್ದೀವಿ. ಇವತ್ತು ನಾವು ಅವ್ರ ಕೈ ಮತ್ತು ಕಾಲದ ಮೆಜರ್ಮೆಂಟ್ ತೊಗೊಂಡು ಮಾರ್ಚ್ 1ನೇ ವಾರದಾಗ ಅವ್ರಿಗೆ ಕುಣಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅದು ಅಲ್ಲದೆ ಅದು ಕುಣಿಸಿದ ನಂತರ ಈ ಚೆನ್ನಮ್ಮ ಸರ್ಕಲ್ದಲ್ಲಿ ಅವ್ರ ಕೈ ಇರ್ಬೋದು, ಕಾಲು ಇರ್ಬೋದು, ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಜನರಿಗೆ ಗಮನಕ್ಕೆ ತೊಗೊಂಬರ್ತೀವಿ. ಅಂಥ ಮತ್ತೆ ಯಾರಾದರೂ ಇದ್ದರು ಕೊಡು, ಕೈ ಇರಲಿ ಕಾಲು ಇರಲಿ ಹೋಗಿದ್ದರೆ ಯಾವುದೋ ದುರ್ಘಟನೆಯಲ್ಲಿ ಅವ್ರಿಗೆ ಜೋಡಣೆ ಅಂತ ವ್ಯವಸ್ಥೆ ನಾವು ಮಾಡ್ತೀವಿ. ನಮ್ಮ ಮಹಾಜನನೀಯ ಟ್ರಸ್ಟಿಗೆ ನೀವು ಕಾಂಟ್ಯಾಕ್ಟ್ನಾಗ ಬಂದರೆ, ನಮಗೂ ಕಾಂಟ್ಯಾಕ್ಟ್ನಾಗ ಬಂದರೆ ಹೆಸರು ಕೊಡ್ರಿ, ಅಡ್ರೆಸ್ ಕೊಡ್ರಿ, ಆಧಾರ್ ಕಾರ್ಡ್ ತೊಗೊಂಬರಿ. ನಮ್ಮ ಮುಂದೆ ಬರ್ತಕ್ಕಂಥ ಇನ್ನೊಂದು ಈ 30 ಮಂದಿಗೆಲ್ಲ ಇನ್ನೂ 100 ಜನರಿಗೆ ಮಾಡ್ತೀವಿ. ಈಗ ಆಲ್ರೆಡಿ ಒಂದು 300 ಜನರಿಗೆ ಮಾಡಿಕೊಟ್ಟಿದ್ದೀವಿ ಈಗ ಈ ಟ್ರಸ್ಟ್ ವತಿಯಿಂದ. ಅದಕ್ಕೆ ಬಡ ಜನರಿಗೆ ಎಫರ್ಟ್ಸ್ ಆಗಂಗಿಲ್ಲ ದುಡ್ಡು ಖರ್ಚು ಮಾಡಿ. ಅದಕ್ಕೆ ಈ ಕಾರ್ಯಕ್ರಮ ನಾವು ಬೆಳಗಾವಿನಾಗೆ ಇಟ್ಕೊಂಡಿದ್ವಿ. ಅದಕ್ಕೆ ತುಂಬದೆಲ್ಲ ಸಹಕಾರ ಇದ್ದು ನಮ್ಗೆ ಭಾಳ ಖುಷಿ ಅನಿಸ್ತೈತಿ. ಯಾಕಂದರೆ ಮೀಡಿಯಾದವರು ಬಂದು ಕೇಳೋದ್ರಿಂದ ಜನರಿಗೆ ಇನ್ನೊಂದು ಸ್ವಲ್ಪ ಹುರುಪಾಗ್ತೈತಿ. ಜನರಿಗೆ ಹೌದಪ್ಪ ಫ್ರೀ ಆಫ್ ಕಾಸ್ಟ್ನಾಗ ಮಾಡ್ತಾರೋ, ಜನರು ಸೇವೆ ಮಾಡುವಂಥ ಜನ ಆಧಾರ ಅನ್ನೋದು ಜನರಿಗೆ ಗಮನಕ್ಕೆ ಬರ್ತೈತಿ. ಅದಕ್ಕೆ ಈ ರಾಯಬಾಗ ಇರ್ಬೋದು, ನಮ್ಮ ಎರಗಟ್ಟಿ ಇರ್ಬೋದು, ಬೆಳಗಾವಿ ಶಾಪುರ ಇರ್ಬೋದು, ಒಂದು 30 ಜನ ಬಂದಿದ್ದಾರೆ ಎಲ್ಲ ಕಡೆಯಿಂದ. ಸೊ ಇನ್ನೊಂದು 20 ಜನ ಮಾಡ್ತಾರೋ. ಈಗ ಫಸ್ಟ್ ಫೇಸ್ನೇ ಒಂದು 30 ಜನ ಮಾಡಿ ಕಳಿಸ್ತೀವಿ. ಸೆಕೆಂಡ್ ಫೇಸ್ಗೆ ಒಂದು 50 ಜನರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು. ನಮ್ಮ ಹೆಸರು ಗುಳಪ್ಪ ಹೊಸಮನೆ ಅಂತ. ಫ್ರೀ ಆಫ್ ಕಾಸ್ಟ್ ಇದು ವಿಸ್ಟರ್ನ್ ಕಂಪ್ನಿ ಮತ್ತು ಸೇವಾಜನನೆ ಟ್ರಸ್ಟ್ ಫೌಂಡೇಶನ್, ನೋ ಗೌರ್ಮೆಂಟ್ ಫೆಸಿಲಿಟೀಸ್. ವಿಸ್ಟರ್ನ್ ಕಂಪ್ನಿ ನಮಗೆ ಸ್ಪಾನ್ಸರ್ ಮಾಡ್ತಾರೆ, ನಾವು ಸ್ಪಾನ್ಸರ್ ಮಾಡ್ತೀವಿ. ಮಹಾಜನನೀಯ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಇದಷ್ಟೇ ಅಲ್ಲ, ಈಗ ಒಂದು ಆಲ್ರೆಡಿ ಒಂದು 300 ಮಾಡಿದ್ದಾರೆ. ವೀಲ್ ಚೇರ್ ಇರ್ಬೋದು, ಕಾಲು ಇರ್ಬೋದು, ಕೈ ಇರ್ಬೋದು. ಅದನ್ನೇ ನಮ್ಮ ಹೆಸರು ಗುಳಪ್ಪ ಹೊಸಮನಿ ಅಂತ.